ಕದ್ದು ಕೇಳಿದ್ರ ಕುಮಾರಸ್ವಾಮಿ, ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎದ್ದೇಳುವಂತ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಯಾವ ರೀತಿ ಅಂತ ಹೇಳಿದ್ರೆ, ಪ್ರವಾಹದ ನಡುವೆಯೂ ಕೂಡ ಇದೀಗ ಒಂದು ಬಹುದೊಡ್ಡ ಆರೋಪ ಕೇಳಿ ಬಂದಿರುವಂತದ್ದು ಕುಮಾರಸ್ವಾಮಿ ಅವರ ವಿರುದ್ಧ. ಈ ನಿಟ್ಟಿನಲ್ಲಿ ಇವರು ಯಾವ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾರೆ ಗೊತ್ತಿಲ್ಲ. ಆದ್ರೆ ಇದೀಗ ಕದ್ದು ಕೇಳಿದ್ರ ಕುಮಾರಸ್ವಾಮಿ, ಈ ಹಿಂದೆ ನಾವು ನೆನಪು ಮಾಡ್ಕೊಬಹುದು, ಬಿಜೆಪಿ ನಾಯಕರು ಕೂಡ ಆರೋಪವನ್ನ ಮಾಡಿದ್ರು. ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎದ್ದಿದೆ. ಕುರ್ಚಿ ಉಳಿಸಿಕೊಳ್ಳಲು ಕುಮಾರಸ್ವಾಮಿ ಕಳ್ಳ ಕಿವಿಯನ್ನ ಯೂಸ್ ಮಾಡಿದ್ರ. ಇಲ್ಲಿ ಸಿದ್ದರಾಮಯ್ಯ ಫೋನ್ಗೂ ಕೂಡ ಕಳ್ಳ ಕಿವಿ ಇಟ್ಟಿದ್ರಂತೆ. ಯಡಿಯೂರಪ್ಪ ಫೋನ್ ರನ್ನ ಕದ್ದು ಕೇಳಿಸಿಕೊಳ್ತಾ ಇದ್ರಂತೆ. ಕುಮಾರಸ್ವಾಮಿ ಕದ್ದು ಕೇಳಿದ್ದು 34 GB ಆಡಿಯೋ ಅನ್ನೋ ಆರೋಪವನ್ನ ಇದೀಗ ಸ್ವತಃ ವಿಶ್ವನಾಥ್ ಅವರು ಮಾಡ್ತಾ ಇದ್ದಾರೆ. ಅನರ್ಹ ಶಾಸಕರ ಫೋನ್ ಅನ್ನ ಕದ್ದು ಕೇಳಿದ್ರಂತೆ HDK. JDS ರಾಜ್ಯಾಧ್ಯಕ್ಷ ಆಗಿದ್ದಾಗ ವಿಶ್ವನಾಥ್ ಅವರ ಫೋನ್ ಅನ್ನು ಕೂಡ ಕದ್ದಾಲಿಕೆ ಮಾಡಿದ್ರಂತೆ ಕುಮಾರಸ್ವಾಮಿ ಅವರು. ಕುರ್ಚಿಯನ್ನ ಉಳಿಸಿಕೊಳ್ಳಲು ಹಾಗಾದ್ರೆ HDK ಫೋನ್ ಕದ್ದಾಲಿಕೆ ಮಾಡ್ತಾ ಇದ್ರ. ಯಾಕಂತ ಹೇಳಿದ್ರೆ, ಇದೇ ವಿಚಾರವನ್ನ ಇಟ್ಕೊಂಡು 2-3 ತಿಂಗಳ ಹಿಂದೆ ನಾವು ಹೋದ್ರೆ ಶೋಭಾ ಕರಂದ್ಲಾಜಿ ಆಗಿರ್ಬೋದು, ಬಿಜೆಪಿಯ ಒಂದಷ್ಟು ನಾಯಕರುಗಳು ಕೂಡ ಇದೇ ರೀತಿಯ ಆರೋಪವನ್ನ ಮಾಡಿದ್ರು, ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಆಪರೇಷನ್ ಕಮಲ ಕೂಡ ನಡೀತಾ ಇತ್ತು ಅಂತ ನಾವು ಈ ಗಮನವನ್ನ ಹರಿಸಬಹುದು. ಅದೇ ಸಂದರ್ಭದಲ್ಲಿ ರಿಯಾಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಮಾಧ್ಯಮಗಳಿಗೂ ಕೂಡ ಬಿಜೆಪಿಯ ಒಂದಷ್ಟು ನಾಯಕರುಗಳು ಹೇಳ್ಕೊಂಡಿದ್ರು, ನಮ್ಮ ಫೋನ್ ಕದ್ದಾಲಿಕೆ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ಹೇಳಿ. ಇದೀಗ ಅವರ ದೋಸ್ತಿ ಸರ್ಕಾರದ ಅವಧಿಯಲ್ಲೇ ತಮ್ಮ ಸ್ಥಾನವನ್ನ ಉಳಿಸಿಕೊಳ್ಳೋದಕ್ಕೆ ಯಾರು ಏನ್ ಮಾತನಾಡ್ತಾರೆ, ಬಿಜೆಪಿ ನಾಯಕರು ಏನ್ ಮಾತನಾಡ್ತಾರೆ, ಜೊತೆಗೆ JDS ನವರಾಗಿರ್ಬೋದು, ಕಾಂಗ್ರೆಸ್ ನ ನಾಯಕರು ಯಾರ ಜೊತೆ ಏನ್ ಸಂಪರ್ಕ ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಹಾಗಾದ್ರೆ ಇಲ್ಲಿ ಕುಮಾರಸ್ವಾಮಿ ಅವರು ಫೋನ್ ಕದ್ದಾಲಿಕೆ ಮಾಡ್ತಾ ಇದ್ರ. ಸ್ವತಃ ಸಿದ್ದರಾಮಯ್ಯನವರ ಫೋನ್ ಅನ್ನು ಕೂಡ ಇಲ್ಲಿ ಕದ್ದಾಲಿಕೆ ಮಾಡ್ತಾ ಇದ್ರು ಅನ್ನೋದು ಇದೀಗ ವಿಶ್ವನಾಥ್ ಅವರ ಆರೋಪ. ಕರ್ನಾಟಕ ರಾಜ್ಯದಲ್ಲಿ ಫೋನ್ ಟ್ಯಾಪಿಂಗ್ ನಡೆದು ಹೋಗಿದೆ, ಅದು ಫೋನ್ಗಳ ಕದ್ದಾಲಿಕೆ, ಮತ್ತು ಇಟ್ಸ್ ಅನ್ ಅಫೆನ್ಸ್. ಆದರೂ ಕೂಡ ಅದನ್ನ ಮಾಡಿಬಿಟ್ಟಿದ್ದಾರೆ ಹಿಂದೆ ಸರ್ಕಾರದಲ್ಲಿ. ಇದನ್ನು ಸೊ ಇಂಡಿಯನ್ ಟೆಲಿಫೋನ್ ಆ್ಯಕ್ಟ್ ಸೆಕ್ಷನ್ 5(2), 1885, ಯಾರ ಮೇಲೆ ಸಸ್ಪಿಷನ್ ಇದೆಯೋ ಅವ್ರನ್ನ ಲಾ ಸೆಕ್ರೆಟರಿ ಅಥವಾ ಹೋಮ್ ಸೆಕ್ರೆಟರಿ ಅಥವಾ ಚೀಫ್ ಸೆಕ್ರೆಟರಿ ಪರ್ಮಿಷನ್ ಮೇಲೆ ಯು ಕ್ಯಾನ್ ಟ್ಯಾಪ್ ಹಿಸ್ ಫೋನ್ ಆರ್ ಅವರ್ ಫೋನ್. ಬಟ್ ಇದ್ಯಾವುದು ಇಲ್ಲದೆ ಕೆಲವು ನಡೆದು ಹೋಗಿದ್ದಾವೆ. ಕೆಲವೆಲ್ಲ ಯಾವ ರೀತಿ ಕಾರಣ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ PA ಒಬ್ಬ ವೆಂಕಟೇಶ್ ಅಂತ ಹೇಳಿ, ಅವ್ರು ಫೋನ್ ಟ್ಯಾಪಿಂಗ್ ಮಾಡುವ ಕಾರಣ ಏನು ಕೊಟ್ಟಿದ್ದಾರೆ ಅಂತ ಅಂದ್ರೆ, ಇವನೊಬ್ಬ ಕ್ರಿಮಿನಲ್ ಇದ್ದಾನೆ ಆದ್ರಿಂದ ಇವನು ಫೋನ್ ಟ್ಯಾಪ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಸುಳ್ಳು ಹೇಳಿ ಸುಳ್ಳು ಕಾರಣ ಕೊಟ್ಟು. ಅವನು ಸರ್ಕಾರದ ನೌಕರ, ಸಿಬ್ಬಂದಿ, ಸಿದ್ದರಾಮಯ್ಯನ PA ಆಗಿರಬೇಕು ಅಂದರೆ ಸಿದ್ದರಾಮಯ್ಯನ ಫೋನು, ನಮ್ಮ ಫೋನು, ಎಲ್ಲರ ಫೋನು ಆಗೋಗಿದ್ದೆ. ನಮ್ಮ 17 ಜನ ರೆಬಲ್ MLAs ಏನಿದ್ವು ನಾವು, ನಮ್ಮ 8 ಜನರದು ನಂದು ಸೇರಿ ಆಗಿದೆ. ಅದನ್ನು ಮಾಡಿಬಿಟ್ಟು ಏನಾಗ್ತಿತ್ತು ಅಲ್ಲಿ, ನಮಗೆಲ್ಲ ಹೇಳಿ ಕಳಿಸೋರು, ನಿಮ್ದು ಏನೋ ಸ್ಕ್ಯಾಂಡಲ್ ಸಿಕ್ಕಾಕೊಂಡ್ಬಿಟ್ಟಿದೆ, ನೀವು ಬಂದು ಒಪ್ಕೊಂಡು ನಿಮ್ಮ ರೆಬಿಲಿಯನ್ ಆಕ್ಟಿವಿಟಿನ ವಿಡ್ರಾ ಮಾಡಿಕೊಂಡ್ರೆ ಅದನ್ನು ರಿಲೀಸ್ ಮಾಡಲ್ವ ಅಂತ, ಇಲ್ಲ ರಿಲೀಸ್ ಮಾಡ್ತೀವಿ ಅಂತ. ಸೊ ಇಟ್ಸ್ ಎ ಬ್ಲ್ಯಾಕ್ ಮೇಲ್ ಫ್ರಮ್ ದ ವೆರಿ ಚೀಫ್ ಮಿನಿಸ್ಟರ್ಸ್ ಆಫೀಸ್, ದ ದೆನ್ ಚೀಫ್ ಮಿನಿಸ್ಟರ್. ಹಾ, ಇದು ಒಬ್ಬ ಮುಖ್ಯಮಂತ್ರಿಯ ಕಚೇರಿಯಿಂದಲೇ, ಅವ್ರ ಆದೇಶದಿಂದಲೇ ಆಗ್ತದೆ ಅಂತ ಅಂದರೆ, ಇದಕ್ಕಿಂತ ಕ್ರಿಮಿನಲ್ ಆಕ್ಟಿವಿಟೀಸ್ ಇನ್ನೊಂದು ಇಲ್ಲ ಇದಕ್ಕೆ. ಇದೇನಾ ನೀವು ಮಾಡಿದ 14 ತಿಂಗಳು? ಕ್ಷಮಿಸಲಾರದಂಥ ಅಪರಾಧ ಇದಕ್ಕೆ. JDS ರಾಜ್ಯಾಧ್ಯಕ್ಷನ ಟೆಲಿಫೋನನ್ನು JDS ಮುಖ್ಯಮಂತ್ರಿಯೇ ಕದ್ದಾಲಿಸ್ತಾರೆ ಅಂತ ಅಂದರೆ, ವಾಟ್ ಡಸ್ ಇಟ್ ಮೀನ್? ಅಲ್ಲಿಗೆ ನಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂತಾಯ್ತು ನಿಮಗೆ. ಇವೆಲ್ಲ ಕಾರಣಗಳು ನಾವು ರಾಜೀನಾಮೆ ಕೊಡಬೇಕಾದ್ರೂ ಕೂಡ ಇದೆಲ್ಲ. 17 ಜನ MLAಗಳು ಯಾರು ರೆಬಿಲಿಯನ್ MLAs ಯಾರಿದ್ದು ನಾವು, ಅಷ್ಟು ಜನರದ್ದು ಎಲ್ರದ್ದು ಹೇಳಿದ್ರು ಅಲ್ಲಿ ಹೌಸಲ್ಲಿ. ವಿಶ್ವನಾಥ್ ಓ ಸಿಕ್ಕಾಕೊಂಬಿಟ್ಟಿದ್ದಾರೆ ಅದ್ರಲ್ಲಿ, ಚಿಚ್ಚಿಚಿ ಕೇಳೋಕ್ಕಾಗಲ್ಲ. ದೇರ್ ಆರ್ ಮೆನಿ ಥಿಂಗ್ಸ್ ಟು ಸ್ಪೀಕ್. ನನ್ನ ಸ್ವಾತಂತ್ರ್ಯ ಅದು, ನನ್ನ ಹಕ್ಕು ಅದು. ಯು ಆರ್ ನಾಟ್ ಸಪೋಸ್ ಟು ಕ್ವೆಶ್ಚನ್ ಮೀ ವಾಟ್ ಐ ಹ್ಯಾವ್ ಟು ಟಾಕ್ ಆರ್ ನಾಟ್ ಟು ಟಾಕ್. ಯು ಮೇ ಬಿ ದ ಚೀಫ್ ಮಿನಿಸ್ಟರ್, ಬಟ್ ಯು ಡೋಂಟ್ ಹ್ಯಾವ್ ರೈಟ್ ಟು ಆಸ್ಕ್ ಮೀ ಅಬೌಟ್ ಮೈ ಫೋನ್ ಟೆಲಿಫೋನಿಕ್ ಕಾನ್ವರ್ಸೇಷನ್ಸ್. ಭಾಸ್ಕರ್ ರಾವ್ ಪೊಲೀಸ್ ಕಮಿಷನರ್ ಬ್ಯಾಂಗ್ಳೂರ್ ಸಿಟಿ, ಹಿಸ್ ಟೆಲಿಫೋನ್ ವಾಸ್ ಟ್ಯಾಪ್ಡ್. ಅದು ಏನು ಕಾನ್ವರ್ಸೇಷನ್ ಯಾರ ಜೊತೆ ಮಾಡುವಾಗ, ಫರಾಸ್ ಬಾನ್ ಜಿ ಸ್ಕ್ಯಾಮ್ ಅಲ್ಲಿದ್ದಂಥ ಒಂದು ಸ್ಕ್ಯಾನ್ ಮಾತಾಡುವಂಥ ಸಂದರ್ಭದಲ್ಲಿ ಇದು ಆ ಕಾನ್ವರ್ಸೇಷನ್. ಸೊ ಒಟ್ಟಾರೆಯಾಗಿ ಎಲ್ಲದರ ಉಲ್ಲಂಘನೆ ಮಾಡಿಬಿಟ್ಟಿದ್ದೀರ ನೀವು. ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು ರಾಜ್ಯದ ಎಲ್ಲ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಫೋನ್ ಟ್ಯಾಪಿಂಗ್. ಫೋನ್ ಟ್ಯಾಪಿಂಗ್ ಏನೇನು ಹೊಸದಲ್ಲ, ಆದರೂ ಒಂದ್ಸರಿ ಹಿಂದೆ ಆಗಿತ್ತು ರಾಮಕೃಷ್ಣ ಹೆಗಡೆಯವ್ರ ಕಾಲದಲ್ಲೂ ಕೂಡ.
ಆಗ ರಾಮಕೃಷ್ಣ ಹೆಗಡೆ ರಾಜೀನಾಮೆ ಕೊಡ್ತಾರೆ ಮುಖ್ಯಮಂತ್ರಿ ಸ್ಥಾನ. ಸೊ ಇಷ್ಟೆಲ್ಲ ಆಗಿದೆ. ಬಟ್ ನಾವಿಲ್ಲಿ ಯಾರು ರಾಜೀನಾಮೆನೂ ಕೇಳೋಕ್ಕಾಗಲ್ಲ, ಅವ್ರು ರಾಜೀನಾಮೆ ಕೊಟ್ಟು ಆಗೋಗಿದೆ. ಆಗಲಿ, ಯಾರು ಮಾಡಿದಾರೋ ಅವರು ಮಾಡಿದ್ರು ಮಾರ ಆಗೋಗಿದೆ. ಅದಕ್ಕೆ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರನ್ನ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೀನಿ, ಒತ್ತಾಯ ಮಾಡ್ತಾ ಇದ್ದೀನಿ, ಒಂದು ಪರಿಪೂರ್ಣವಾದಂತೆ ಎನ್ಕ್ವೈರಿ ಆಗಬೇಕಿದೆ. ಯಾರ್ಯಾರಿದ್ದಾರೆ, ಯಾರ್ಯಾರು ಪೊಲೀಸ್ ಆಫೀಸರ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಬರಬೇಕು ಈಚೆಗೆಲ್ಲ. ಯಾರ್ಯಾರಿಗೆ ಯಾವ್ಯಾವ ಥರ ಡೈರೆಕ್ಷನ್ಸ್ನ ಹಿಂದಿನ ಸರ್ಕಾರ ಕೊಟ್ಟರು, ಯಾರು ಕೊಟ್ಟರು, ಯಾರ ಮೇಲೆ ಕೊಟ್ಟರು, ಯಾತಕ್ಕೆ ಕೊಟ್ಟರು, ಇದೆಲ್ಲ ಕೂಡ ಪರಿಪೂರ್ಣವಾದಂಥ ಒಂದು ತನಿಖೆ ಆಗಬೇಕು. ಅವ್ರಿಗೆ ಶಿಕ್ಷೆ ಕೂಡ ಆಗಬೇಕು ಅಂತ, ಅವ್ರಿಗೆ ಶಿಕ್ಷೆ ಕೂಡ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಅಂತಕ್ಕಂಥದನ್ನು. ಸರ, ಈ ಥರ ಬ್ಲ್ಯಾಕ್ ಮೇಲ್ ಮಾಡಿ ಸಿ ಎಂ ಆಫೀಸು ತನ್ನ MLAಗಳನ್ನ ಮಂತ್ರಿಗಳನ್ನ ತಮ್ಮ ಎದುರು ಪಾರ್ಟಿಯವ್ರನ್ನ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ನೋ, ಸರಿಯಲ್ಲ ಇದು. ನಮಗೆ CM ಆಫೀಸಿನ ಇಲ್ಲ, ನಿಮ್ದು ಏನೇನೋ ಆಗಿದೆ, ನೀವು ಬಂದು ನಿಮ್ಮ ರಾಜೀನಾಮೆ ವಾಪಸ್ ತೊಗೊಂಡ್ರೆ ನಾವು ಬಿಡುಗಡೆ ಮಾಡಲ್ಲ. ಅಯ್ಯೋ, ಎಲ್ಲರಿಗೂ ಕೇಳಿದ್ದಾರೆ ಅವರು, ಎಲ್ಲ 17 ಜನಕ್ಕೂ ಕೇಳೋರೆ ರಾಜೀನಾಮೆ ಕೊಟ್ಟವ್ರನ್ನ, ಎಲ್ಲರದು ಟ್ಯಾಪ್ ಆಗಿದೆ. ಹೋಲ್ಸೇಲ್ ಎನ್ಕ್ವೈರಿ ಮಾಡಿರಿ ಅಂತ ನಂದು ಐತಲ್ಲ ಅದರೊಳಗೆ ಕತ್ತೆ. ನೋಡೋಣ, ನನ್ನ ಸ್ನೇಹಿತರ ಜೊತೆ ಚರ್ಚೆ ಮಾಡಿ ಮುಂದೆ ತೀರ್ಮಾನ ತಗೋತೀವಿ ಇದ್ರ ಬಗ್ಗೆ. ಅಲ್ಲ, ಇದೇನೇನೋ ಆಗಿದೆ ಬಿಡಿ, ಅದಿಲ್ಲ, ಎಲ್ಲ ಈಚೆ ಬರ್ತವೆ, ಯಾವುದು ಒಳ ಕೂತ್ಕೊಳ್ಳಲ್ಲಿ ಈಚೆ ಬರ್ತವೆ. ಹೆಚ್ ವಿಶ್ವನಾಥ್ ಅವರು ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಪರಿಪೂರ್ಣವಾದ ಎಂಕ್ವೈರಿಯನ್ನ ಮಾಡಬೇಕಾಗುತ್ತೆ. ಇಲ್ಲಿ ಕಾನೂನಿನ ಉಲ್ಲಂಘನೆಯನ್ನ ಕುಮಾರಸ್ವಾಮಿ ಅವರು CM ಆದಂತಹ ಸಂದರ್ಭದಲ್ಲಿ ಮಾಡಿದ್ದಾರೆ. ಏನ್ ಬೇಕು ಈ ರೀತಿ ಮಾಡೋದು ಸರಿಯಲ್ಲ ಅನ್ನೋ ಅರ್ಥದಲ್ಲಿ ಮಾತುಕತೆಯನ್ನ ಮಾಡಿರುವಂತದ್ದು. ಫೋನ್ ಕದ್ದು ಕೇಳಲು ಆದೇಶಿಸಿದ್ದು ಅಲೋಕ್ ಕುಮಾರ್ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಫೋನ್ ಕದ್ದು ಕೇಳಲು ಆದೇಶವನ್ನ ಕೊಟ್ಟಿದ್ದು ಅಲೋಕ್ ಕುಮಾರ್ ಅವರು ಅಂತೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತಹ ಅಲೋಕ್ ಕುಮಾರ್ ಅವರು ಫೋನ್ ಕದ್ದಾಲಿಕೆ ಮಾಡಿ ಅಂತ ಹೇಳಿ ಆದೇಶವನ್ನ ಕೊಟ್ಟಿದ್ದು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಬಟ್ ಇದೆಲ್ಲವೂ ಕೂಡ ಅಂತೆ ಕಂತೆಗಳು. ಇಬ್ಬರು ಇನ್ಸ್ಪೆಕ್ಟರ್ ಗಳಿಂದ 40 ಜನರ ಫೋನ್ ಟ್ಯಾಪಿಂಗ್ ಆಗ್ತಾ ಇತ್ತಂತೆ. ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ರಿಂದ ವರದಿಯನ್ನ ಕೂಡ ತರಿಸ್ಕೊಂಡಿದ್ದಾರೆ. DIG ವರದಿ ನೀಡಿದ್ದಾರಂತೆ ಸಂದೀಪ್ ಪಾಟೀಲ್ ಅನ್ನೋದು ಸಿಗ್ತಾ ಇರುವಂತ ಮಾಹಿತಿ. ಫೋನ್ ಕದ್ದು ಕೇಳೋದಕ್ಕೆ ಇಲ್ಲಿ ಆದೇಶವನ್ನ ಕೊಟ್ಟಿದ್ದು, ಹಾಗಾದ್ರೆ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಅಲೋಕ್ ಕುಮಾರ್ ಅವರು ಅಂತೆ. ಗೊತ್ತಿಲ್ಲ, ಇದೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳಿದಿರುವಂತದ್ದು. ಅನರ್ಹ ಶಾಸಕರ ಫೋನ್ ಅನ್ನ ಕದ್ದು ಕೇಳ್ತಾ ಇದ್ರ, ಹಾಗಾದ್ರೆ ಕುಮಾರಸ್ವಾಮಿ ಅವರು ಕೂಡ ಅದು ಕೂಡ ಪ್ರಶ್ನೆ. ಆದ್ರೆ ಇಲ್ಲಿ ಕದ್ದು ಕೇಳೋದಕ್ಕೆ ಆದೇಶವನ್ನ ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ಅಲೋಕ್ ಕುಮಾರ್ ಅವರು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಎಲ್ಲವೂ ಕೂಡ ಅಂತೆ ಕಂತೆ, ಇದೆಲ್ಲವೂ ಕೂಡ ಪ್ರಶ್ನೆಯಾಗೆ ಉಳಿಯುತ್ತೆ. ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯೇ ಎದ್ದು ಬಿಟ್ಟಿದೆ, ಏನ್ ಕತೆ ಅಂತ ಹೇಳಿ. ನಿಜ ಯಶೋದ, ಯಾಕಂತ ಹೇಳಿದ್ರೆ ಈ ಒಂದು ಆಡಿಯೋ ಕದ್ದಾಲಿಕೆ ಪ್ರಕರಣ ಏನಿದೆ ಇದು ಬೆಳಕಿಗೆ ಬಂದಿರತಕ್ಕಂತಹದ್ದು ಇಬ್ಬರು IPS ಅಧಿಕಾರಿಗಳ ನಡುವಿನ ಶೀತಲ ಸಮರ ಅಂತಾನೆ ಹೇಳಬಹುದು. ಯಾಕಂತ ಹೇಳಿದ್ರೆ ಅಲೋಕ್ ಕುಮಾರ್ ಅವರು ಅಪರಾಧ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ಅವಧಿ ಏನಿದೆ ಕಮಿಷನರ್ ಆಗಿದ್ದಂತಹ ಅವಧಿ ಅವ್ರದ್ದು ಮುಗಿತಾ ಇರುತ್ತೆ. ಹೀಗಾಗಿ ಸಾಕಷ್ಟು ಜನ ಒಂದು ರೀತಿ ಕಮಿಷನರ್ ಹುದ್ದೆಗೆ ಪೈಪೋಟಿಯನ್ನು ನಡೆಸ್ತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಭಾಸ್ಕರ್ ರಾವ್ ಅವರು ಫರಾನ್ ಅನ್ನೋ ವ್ಯಕ್ತಿ ಏನಿದ್ದಾನೆ ಆತನ ಜೊತೆ ಮಾತನಾಡಿರ್ತಾರೆ. ಆತ ಅಹಮದ್ ಪಟೇಲ್ ಏನಿದ್ದಾರೆ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರು, ಅವರ PA ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ ಮಟ್ಟದಲ್ಲಿ ದೆಹಲಿಯ ಮಟ್ಟದಲ್ಲಿ ನಾನು ನಿಮ್ಗೆ ಮಾಡಿಸ್ಕೊಡ್ತೀನಿ ಕಮಿಷನರ್ ಪೋಸ್ಟ್, ನೀವೇನು ತೊಂದರೆ ತೊಗೋಬೇಡಿ ಅನ್ನೋ ನಿಟ್ಟಿನಲ್ಲಿ ಭಾಸ್ಕರ್ ರಾವ್ ಅಂದರೆ ಇಂದಿನ ಈ ಕಮಿಷನರ್ ಏನಿದ್ದಾರೆ ಅವರು ಮಾತನಾಡಿರ್ತಕ್ಕಂಥ ಆ ಒಂದು ಆಡಿಯೋ ಏನಿದೆ ಅದು ವೈರಲ್ ಆಗುತ್ತೆ. ಆ ವೈರಲ್ ಹಿಂದಿನ ಒಂದು ವೈರಲ್ ಆದಂತಹ ಆಡಿಯೋ ಏನಿದೆ ಅದೇ ಇದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳಲಾಗ್ತಿದೆ. ಯಾವ ರೀತಿ ಕಾರಣ ಅಂತ ಹೇಳಿ, ಯಾಕಂತ ಹೇಳಿದ್ರೆ ಇಲ್ಲಿ ಕುಮಾರಸ್ವಾಮಿ ಅವರ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ ವಿಶ್ವನಾಥ್ ಅವರು. ಮತ್ತೊಂದ್ ಕಡೆ ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಅಲೋಕ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಏನ್ ಲಿಂಕು ಅಂತ ಹೇಳಿ ಎರಡಕ್ಕೂ. ನಿಜ, ಯಾಕಂತ ಹೇಳಿದ್ರೆ ಅಂದಿನ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು
ಅಲೋಕ್ ಕುಮಾರ್ ಮುಖಾಂತರ ಈ ಒಂದು ಆಡಿಯೋ ಏನಿದೆ ಅಂದ್ರೆ ಫೋನ್ ಕದ್ದಾಲಿಕೆ ಪ್ರಕರಣವನ್ನ ಮಾಡಿಸಿದ್ದಾರೆ ಅನ್ನೋ ಆರೋಪಗಳು ಕೇಳ್ಬರ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕೇವಲ IPS ಅಧಿಕಾರಿಗಳೇ ಅಲ್ಲ, ಕೆಲ ರಾಜಕಾರಣಿಗಳಿರಬಹುದು, ಮತ್ತೆ ಈಗಾಗಲೇ ಏನು ಅನರ್ಹಗೊಂಡಿರ್ತಕ್ಕಂಥ ಶಾಸಕರು ಇರಬಹುದು, ಅದರ ಜೊತೆಗೆ ಕೆಲ ಪತ್ರಕರ್ತರು, ಇವರೆಲ್ಲರನ್ನ ಸೇರಿಸಿ ಕೆಲವೊಂದಿಷ್ಟು ಮಂದಿಯ ಫೋನ್ಗಳನ್ನ ಕದ್ದಾಲಿಕೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ಯಾಕಂತ ಹೇಳಿದ್ರೆ ಈ ಒಂದು ಆಡಿಯೋ ಹೊರಬಂದಂತಹ ಸಂದರ್ಭದಲ್ಲಿ ಸಾಕ್ಷಿಯಾಗಿ ಸಿಕ್ಕಿರ್ತಕ್ಕಂತಹದ್ದು. ಹೀಗಾಗಿ ಈ ಒಂದು ಕದ್ದಾಲಿಕೆ ಪ್ರಕರಣವನ್ನ ಕದ್ದಾಲಿಕೆ, ಕೆಲವರ ಫೋನ್ಗಳನ್ನ ಕದ್ದಾಲಿಕೆ ಮಾಡ್ತಿದ್ದಾರೆ ಅಂತೇಳಿ. ಅಂದ್ರೆ ಈಗಾಗಲೇ ಈ ಒಂದು ಪ್ರಕರಣ ಏನಿದೆ ಅದನ್ನ ಈಗಿನ ಕ್ರೈಮ್ DIG ಏನಿದ್ದಾರೆ ಸಂದೀಪ್ ಪಾಟೀಲ್ ರವರ ನೇತೃತ್ವದಲ್ಲಿ ತನಿಖೆಗೆ ಕಮಿಷನರ್ ಸೂಚನೆಯನ್ನ ಕೊಟ್ಟಿರ್ತಾರೆ. ಇದೀಗ ಆ ಒಂದು ತನಿಖೆ ಪೂರ್ಣಗೊಂಡಿರತಕ್ಕಂತಹದ್ದು, ಇಬ್ಬರು ಇನ್ಸ್ಪೆಕ್ಟರ್ಗಳ ಮುಖಾಂತರ ಅಂದಿನ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದಂತಹ ಅಲೋಕ್ ಕುಮಾರ್ ಈ ಎಲ್ಲರ ಆಡಿಯೋವನ್ನ ಕದ್ದಾಲಿಕೆ ಮಾಡಿಸಿದ್ದಾರೆ ಅನ್ನೋ ಆರೋಪಗಳು ಕೇಳ್ಬಂದಿರತಕ್ಕಂತಹದ್ದು. ಈ ಎಲ್ಲ ಡೇಟಾವನ್ನ ಈಗ ಆ ಒಂದು ವರದಿ ಸಹಿತ DG & IGP ನೀಲಮಣಿ ರಾಜುಗೆ ಸದ್ಯ ಕಮಿಷನರ್ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಇರತಕ್ಕಂತಹದ್ದು. ಈಗ ಅಲೋಕ್ ಕುಮಾರ್ ಅವರ ಹೆಸರು ಯಾಕೆ ಈಗ ಕೇಳಿ ಬರ್ತಾ ಇದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಕೇಳಿ ಬರ್ತಾ ಇದೆ ಅಂತ ಹೇಳಿ ಯಶೋದ? ಆಗ ಅಂದ್ರೆ ಅಲೋಕ್ ಕುಮಾರ್ ಅವರು ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರ್ತಾರೆ, ಕಮಿಷನರ್ ಹುದ್ದೆಗೆ ಒಂದ್ ರೀತಿ ಪೈಪೋಟಿ ಲಾಬಿಗಳು ನಡೀತಿರುತ್ತೆ, ಯಾರ್ಯಾರು ಕಮಿಷನರ್ ಹುದ್ದೆಗೆ ಆಕಾಂಕ್ಷಿಗಳಾಗಿರ್ತಾರೆ ಅನ್ನೋ ನಿಟ್ಟಿನಲ್ಲಿ. ಇದೇ ಸಂದರ್ಭದಲ್ಲಿ ಈಗಿನ ಕಮಿಷನರ್ ಅಂದ್ರೆ ADGP ಭಾಸ್ಕರ್ ರಾವ್ ಏನಿದ್ರು, ಅವರು ಕಮಿಷನರ್ ಹುದ್ದೆಗೆ ಒಂದು ಪೈಪೋಟಿಯನ್ನ ನಡೆಸ್ತಿರ್ತಾರೆ. ಆಗ ಫರಾನ್ ಅನ್ನೋ ವ್ಯಕ್ತಿಯ ಜೊತೆ ಒಂದು ಸಂಭಾಷಣೆಯನ್ನ ನಡೆಸಿರ್ತಾರೆ, ಈ ಒಂದು ಹುದ್ದೆಯನ್ನ ಕೊಡಿಸ್ಕೊಡಿ ಅಂತೇಳಿ. ಆ ಒಂದು ಆಡಿಯೋ ರಿಲೀಸ್ ಆಗುತ್ತೆ. ಈ ಆಡಿಯೋವನ್ನ ಅಲೋಕ್ ಕುಮಾರ್ ಅವರೇ ಮಾಡಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮಾತುಗಳು ಕೇಳ್ಬರ್ತಿರ್ತಕ್ಕಂಥದ್ದು. ಇವರ ಜೊತೆಗೆ ಕೆಲ ರಾಜಕಾರಣಿಗಳ ಹೆಸರೇನಿದೆ ಅವರ ಆಡಿಯೋವನ್ನ ಸಹ ಕದ್ದಾಲಿಕೆ ಮಾಡಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಇವರು ಮಾಡಿಸಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಮೇಲೆ ಆರೋಪಗಳು ಕೇಳ್ಬರ್ತಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ. SOH ವಿಶ್ವನಾಥ್ ಅವರು ಫೋನ್ ಕದ್ದಾಲಿಕೆ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಸಮ್ಮಿಶ್ರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಫೋನ್ ಕದ್ದಾಲಿಕೆಯಾಗಿದೆ. ಸ್ವತಃ ಇಲ್ಲಿ ಸಿದ್ದರಾಮಯ್ಯನವರ ಫೋನ್ ಕೂಡ ಕದ್ದಾಲಿಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಏನೇನಾಗುತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಟ್ಟಿನಲ್ಲಿ ರಾಜಕೀಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಬಿರುಗಾಳಿಯೇ ಎದ್ದೇಳುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರುತ್ತಾ ಇದೆ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ರಾಜ್ಯ ರಾಜಕೀಯದಲ್ಲಿ ಫೋನ್ ಕದ್ದಾಲಿಕೆ ಇದೀಗ ಬಿರುಗಾಳಿಯನ್ನೇ ಸೃಷ್ಟಿ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅಂತ ನೋಡೋಣ. ಆದ್ರೆ ಇದೀಗ ಕದ್ದಾಲಿಕೆ, ಫೋನ್ ಕದ್ದಾಲಿಕೆಯ ಬಗ್ಗೆ DK ಶಿವಕುಮಾರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಅಂತ ಕೇಳೋಣ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನನಗಿನ್ನ ಗೊತ್ತಿಲ್ಲ, ನೀವು ಕೇಳ್ತಾ ಇದೀನಿ, ಅದೇನಿದೆ ತಿಳ್ಕೊಂಡು ಮಾತಾಡ್ತೀನಿ. ನನಗಿನ್ನ ಗೊತ್ತಿಲ್ಲ ಅದ್ರ ಬಗ್ಗೆ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನನಗಿನ್ನ ಗೊತ್ತಿಲ್ಲ, ನೀವು ಕೇಳ್ತಾ ಇದೀನಿ, ಅದೇನಿದೆ ತಿಳ್ಕೊಂಡು ಮಾತಾಡ್ತೀನಿ. ನನಗಿನ್ನ ಗೊತ್ತಿಲ್ಲ ಅದ್ರ ಬಗ್ಗೆ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನನಗಿನ್ನ ಗೊತ್ತಿಲ್ಲ, ನೀವು ಕೇಳ್ತಾ ಇದೀನಿ, ಅದೇನಿದೆ ತಿಳ್ಕೊಂಡು ಮಾತಾಡ್ತೀನಿ. ನನಗಿನ್ನ ಗೊತ್ತಿಲ್ಲ ಅದ್ರ ಬಗ್ಗೆ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನನಗಿನ್ನ ಗೊತ್ತಿಲ್ಲ, ನೀವು ಕೇಳ್ತಾ ಇದೀನಿ, ಅದೇನಿದೆ ತಿಳ್ಕೊಂಡು ಮಾತಾಡ್ತೀನಿ. ಫೋನ್ ಕದ್ದಾಲಿಕೆಯ ಬಗ್ಗೆ DK ಶಿವಕುಮಾರ್ ಅವರ ಬಳಿ ಕೇಳಿದ್ರೆ, ಇಲ್ಲ ನನಗಿನ್ನೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ನಾನು ಮಾತನಾಡ್ತೀನಿ ಅಂತ ಹೇಳಿ ಅಷ್ಟು ಹೇಳಿ ಮಾತ್ರ ಹೋದ್ರು. ಆದರೆ ಇದೀಗ ಇದೊಂದು ರೀತಿಯಲ್ಲಿ ಬಿರುಗಾಳಿಯನ್ನೇ ಸೃಷ್ಟಿ ಮಾಡುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು CM ಆಗಿದ್ರು. ಆಗ ಪ್ರತಿಯೊಬ್ಬ ನಾಯಕರು ಯಾರ್ಯಾರಿದ್ದಾರೆ ಅವರ ಫೋನನ್ನು ಕದ್ದಾಲಿಕೆ ಮಾಡ್ತಾ ಇದ್ರಂತೆ. ಜೊತೆಗೆ ಇಲ್ಲಿ ಫೋನ್ ಕದ್ದಾಲಿಕೆಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲೋಕ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲವೂ ಕೂಡ ಅಂತೆಕಂತೆಗಳಾಗಿ ಉಳಿಯುತ್ತಾ ಅಥವಾ ಅವರು ಏನಾದರೂ ಇದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾರಾ ಅಂತಲೂ ಕೂಡ ಗೊತ್ತಿಲ್ಲ. ಆದರೆ HV ಅವರು ಗಂಭೀರವಾದ ಆರೋಪವನ್ನ ಮಾಡಿರುವಂಥದ್ದು. ಇನ್ನು ಫೋನ್ ಕದ್ದಾಲಿಕೆಯ ಬಗ್ಗೆ ಅಶೋಕ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ನಾನು ಹಿಂದೆ ಒಂದು ಸುಮಾರು 6 ತಿಂಗಳಿಂದ ನಾನು ಹೇಳಿದ್ದೆ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ, ನಂದು ಆಗ್ತಾ ಇದೆ ಅಂತ ಹೇಳಿದಾಗ ಅದೊಂದು ದೊಡ್ಡ ಸುದ್ದಿ ಆಗಿತ್ತು ಒಂದು ವಾರದ ಕಾಲ. ಆಗ ಸರ್ಕಾರ ಅದನ್ನ ನಾವು ಮಾಡಿಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಮೊನ್ನೆ ಏನು ಕಮಿಷನರ್ ಅವರ ಒಂದು ಫೋನ್ ಟ್ಯಾಪಿಂಗ್ ಆಗಿರೋವಂಥದ್ದು ನೋಡಿದಾಗ ಒಪ್ಕೊಂಡಿದ್ದಾರೆ, ಈಗ ಅದು ಪೊಲೀಸಿನ ಇನ್ಸ್ಪೆಕ್ಟರ್ಗಳೇ ಒಪ್ಕೊಂಡಿದ್ದಾರೆ, ಯಾರು ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ ಟ್ಯಾಪಿಂಗ್ ಮಾಡಿರೋದು ನಿಜ ಅಂತೇಳಿ. ಹಲವಾರು ನಾನು ಅವತ್ತು ಸಿದ್ದರಾಮಯ್ಯನವರ ಹೆಸರನ್ನು ಹೇಳಿದ್ದೆ, ನಿಮ್ಮದು ಟ್ಯಾಪ್ ಆಗಿದೆ, ನೀವು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದರು, ನಿಮ್ಮದು ಟ್ಯಾಪ್ ಆಗಿದೆ ಅನ್ನೋ ಮಾತನ್ನು ಹೇಳಿದ್ದೆ. ಇವತ್ತು ಹಲವಾರು ರಾಜಕಾರಣಿಗಳ ಮತ್ತು ಪತ್ರಕರ್ತರ ಫೋನ್ಗಳನ್ನು ಟ್ಯಾಪ್ ಮಾಡಿರುವಂಥದ್ದು ಜಗಜ್ಜಾಹೀರಾತಾಗಿದೆ. ಇದು ದೊಡ್ಡ ಅಫೆನ್ಸು, ಕ್ರಿಮಿನಲ್ ಅಫೆನ್ಸ್ ಇದು. ಇದು ಮಾಡುವಂಥವ್ರಿಗೆ ದೊಡ್ಡ ಶಿಕ್ಷೆ ಆಗುವಂಥದ್ದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಇವತ್ತೇನು ಈ ಫೋನ್ ಟ್ಯಾಪಿಂಗ್ ಆಗಿರುವಂಥದ್ದು, ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಗಮನ ಹರಿಸ್ತಾರೆ, ನಾವು ಕೂಡ ಅವ್ರನ್ನ ವಿನಂತಿ ಮಾಡ್ತೀರಿ. ಈ ಥರ ಯಾವುದೇ ಕಾರಣಕ್ಕೂ ರಾಜಕಾರಣಿಗಳಿರ್ಬೋದು, ಪತ್ರಕರ್ತರಿರ್ಬೋದು,
ಅಧಿಕಾರಿಗಳು ಮಾಡೋಕ್ಕೆ ಅವಕಾಶನೇ ಇಲ್ಲ. ಯಾರು ಭಯೋತ್ಪಾದಕನ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ, ಯಾರು ಕ್ರಿಮಿನಲ್ಸ್ ಇದ್ದಾರೆ, ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ. ಅದು ಬಿಟ್ಬಿಟ್ಟು ಬೇರೆ ಮಾಡೋಕ್ಕೆ ಪರ್ಮಿಷನ್ ಬೇಕು. ಅದು ಮಾಡಿದ್ರೆ ಅದು ದೊಡ್ಡ ಅಫೆನ್ಸ್ ಆಗ್ತದೆ. ಏನಾನ ಸರ್ಕಾರ ಇದ್ದರೆ ಸರ್ಕಾರನೇ ಹೊರಟೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಇವತ್ತು ಆ ಸರ್ಕಾರ ಇಲ್ಲ, ಇದ್ದಿದ್ರೆ ಆ ಸರ್ಕಾರನೇ ಮುಳುಗೋಗ್ತಾ ಇತ್ತು. ಅಷ್ಟು ದೊಡ್ಡ ಅಫೆನ್ಸ್ ಇದು. ಆದ್ದರಿಂದ ಈ ಒಂದು ವಿಚಾರವಾಗಿ ಕೂಡ ಮುಖ್ಯಮಂತ್ರಿಗಳು ತಮ್ಮ ನಿರ್ಧಾರವನ್ನು ಹೇಳ್ತಾರೆ. ನಾನು ಅವರಲ್ಲಿ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಕದ್ದಾಲಿಕೆ ಮಾಡಿದ್ದಂತೂ ನಿಜ ಅಂತ ಪ್ರೂವ್ ಆಗ್ತಾ ಇದೆ. ಇವತ್ತು ಏನು ವರದಿ ಬಂದಿದೆ ಅದು ಪ್ರೂವ್ ಆಗ್ತಾ ಇದೆ. ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಕ್ರಿಮಿನಲ್ಸ್ಗೆ ಮಾತ್ರ ಇದನ್ನ ಬಳಸ್ತಾ ಇದ್ರು, ಬಟ್ ಈ ರೀತಿ ಮಾಡಿರೋದು ದೊಡ್ಡ ತಪ್ಪಾಗುತ್ತೆ, ದೊಡ್ಡ ಅಫೆನ್ಸ್ ಆಗುತ್ತೆ. ಫೋನ್ ಕದ್ದಾಲಿಕೆಯ ಬಗ್ಗೆ ಆರ್ ಅಶೋಕ್ ಅವರು ಕೂಡ ರಿಯಾಕ್ಟ್ ಮಾಡಿದ್ರು, ಇದು ಪ್ರೂವ್ ಆಗ್ತಾ ಇದೆ, ಈ ರೀತಿ ಮಾಡಿದ್ದು ದೊಡ್ಡ ತಪ್ಪು ಅಂತ ಹೇಳಿ. ಸರ್ಕಾರವನ್ನ ಉಳಿಸಿಕೊಳ್ಳೋದಕ್ಕೆ, ಸಿಎಂ ಸ್ಥಾನವನ್ನ ಉಳಿಸಿಕೊಳ್ಳೋದಕ್ಕೆ, ಹಾಗಾದ್ರೆ ಕುಮಾರಸ್ವಾಮಿ ಅವರು ನಿಜಕ್ಕೂ ಫೋನ್ ಕದ್ದಾಲಿಕೆ ಮಾಡಿದ್ರ? ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಸ್ಪಷ್ಟತೆಯನ್ನು ಕೊಡ್ತಾರೆ ಗೊತ್ತಿಲ್ಲ. ಕಳೆದ 3-4 ತಿಂಗಳ ಹಿಂದೆ ಬಿಜೆಪಿಯ ನಾಯಕರುಗಳು ಕೂಡ ಗಂಭೀರವಾದ ಆರೋಪವನ್ನ ಮಾಡಿದ್ರು. ಆಗ ಆರ್ ಅಶೋಕ್ ಅವರು ಹೇಳಿದಂತೆ ಅದು ದೊಡ್ಡ ಸುದ್ದಿಯೂ ಕೂಡ ಆಗಿತ್ತು. ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಹೀಗೆ ಸಾಕಷ್ಟು ನಾಯಕರುಗಳು ಹೇಳ್ಕೊಂಡಿದ್ರು. ಬಿಜೆಪಿಯ ನಾಯಕರು ನಮ್ಮೆಲ್ಲರ ಫೋನ್ ಕೂಡ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿ ಇದೀಗ ಗಂಭೀರವಾದ ಆರೋಪವನ್ನ ಎಚ್ ವಿಶ್ವನಾಥ್ ಅವರು ಕೂಡ ಮಾಡಿರುವಂತದ್ದು. ರಾಜ್ಯಾಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ, ಜೆಡಿಎಸ್ನ ರಾಜ್ಯಾಧ್ಯಕ್ಷನಾದಂಥ ಸಂದರ್ಭದಲ್ಲಿ ನನ್ನ ಫೋನ್ ಅನ್ನೇ ಇಲ್ಲಿ ಕುಮಾರಸ್ವಾಮಿ ಅವರು ಕದ್ದಾಲಿಕೆ ಮಾಡಿದ್ರು ಅನ್ನೋದನ್ನ ಕೂಡ ಹೇಳಿದ್ರು. ಇದು ಕೂಡ ದೊಡ್ಡ ತಪ್ಪಾಗುತ್ತೆ. ಬರೀ ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರ ಪಿಎ ಏನಿದೆ ವೆಂಕಟೇಶ್ ಅನ್ನೋರ ಫೋನ್ ಅನ್ನು ಕೂಡ ಕದ್ದಾಲಿಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ಅದಕ್ಕೆ ಅವರು ಉತ್ತರವನ್ನು ಕೊಟ್ಟಿದ್ದು ಏನಪ್ಪ ಅಂತ ಹೇಳಿದ್ರೆ, ಅವರು ವೆಂಕಟೇಶ್ ಒಬ್ಬ ಕ್ರಿಮಿನಲ್, ಅದಕ್ಕೋಸ್ಕರ ಆತನ ಫೋನ್ ಅನ್ನು ಕದ್ದಾಲಿಕೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಉತ್ತರವನ್ನ ಕೂಡ ಕೊಟ್ಟಿದ್ರು ಅಂತೆ. ಇದಕ್ಕೆ ಕುಮಾರಸ್ವಾಮಿ ಅವರು ಏನ್ ರಿಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಹಾಗಾದ್ರೆ ಎಲ್ಲವನ್ನು ನೋಡಿದ್ರೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಫೋನ್ ಕದ್ದಾಲಿಕೆ ಮಾಡ್ತಾ ಇದ್ರ ಕುಮಾರಸ್ವಾಮಿ ಅವರು? ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವುದಕ್ಕೆ ಈ ರೀತಿ ಕೈ ಹಾಕಿದ್ರ, ಈ ರೀತಿ ಫೋನ್ ಕದ್ದಾಲಿಕೆಯನ್ನ ಮಾಡಿದ್ರ ಗೊತ್ತಿಲ್ಲ. ಅದಕ್ಕೆ ಅವರೇ ಸ್ವತಃ ಉತ್ತರವನ್ನ ಕೊಡಬೇಕಾಗುತ್ತೆ. ಈಗ ಗಂಭೀರವಾದ ಆರೋಪವನ್ನ ಸ್ವತಃ ಅವರ ಪಕ್ಷದಲ್ಲೇ ಇದ್ದಂಥವರು, ಜೊತೆಗೆ ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿದ್ದಂಥವರು, ಅವರು ಕೂಡ ಈಗ ಗಂಭೀರವಾದ ಆರೋಪವನ್ನ ಮಾಡಿರುವಂಥದ್ದು. ಅವ್ರದಷ್ಟೇ ಅಲ್ಲ, 17 ರೆಬಲ್ ಶಾಸಕರು ಏನಿದ್ದಾರೆ ಅವರ ಫೋನ್ ಅನ್ನು ಕೂಡ ಕದ್ದಾಲಿಕೆ ಮಾಡಿದ್ರಂತೆ. ಅಷ್ಟೇ ಅಲ್ಲ, ಬ್ಲಾಕ್ ಮೇಲ್ ಕೂಡ ಮಾಡಿದ್ರಂತೆ. ನೀವು ವಾಪಸ್ ಬಂದ್ಬಿಡಿ, ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ನಮ್ಮ ಜೊತೆ ಇದೆ, ಅದನ್ನ ಹೊರಗೆ ಹಾಕ್ಬಿಡ್ತೀವಿ, ನೀವು ವಾಪಸ್ ಬಂದ್ರೆ ಅದನ್ನೆಲ್ಲೇ ಮುಚ್ಚಿ ಹಾಕ್ಬಿಡ್ತೀವಿ ಅನ್ನೋ ಅರ್ಥದಲ್ಲೂ ಕೂಡ ಅವ್ರಿಗೆ ಫೋನ್ ಕಾಲ್ಸ್ಗಳು ಹೋಗ್ತಾ ಇತ್ತಂತೆ ಸಿಎಂ ಕಚೇರಿಯಿಂದ. ಅದನ್ನು ಕೂಡ ಇವತ್ತು ಎಚ್ ವಿಶ್ವನಾಥ್ ಅವರು ಹೇಳಿರುವಂತದ್ದು. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನ ಉಳಿಸಿಕೊಳ್ಳೋದಕ್ಕೆ, ಸರ್ಕಾರವನ್ನ ಸಮ್ಮಿಶ್ರ ಸರ್ಕಾರವನ್ನ ರಚನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಭದ್ರ ಬುನಾದಿಯನ್ನ ಹಾಕಿದಂತ ಡಿಕೆ ಶಿವಕುಮಾರ್ ಅವರ ಬಳಿ ಕೇಳಿದ್ರು ಕೂಡ ಅವರು ಕೂಡ ಅದನ್ನೇ ಹೇಳಿದ್ದು, ಇಲ್ಲ ನನಗೆ ಗೊತ್ತಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಾನು ಮಾಹಿತಿಯನ್ನ ಕಲೆ ಹಾಕಿ ನಂತರದಲ್ಲಿ ಮಾತನಾಡ್ತೀನಿ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಇದನ್ನು ಗಮನಿಸ್ತಾ ಇದ್ರೆ ಈ ಫೋನ್ ಕದ್ದಾಲಿಕೆಯ ವಿಚಾರ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಬರೀ ಕುಮಾರಸ್ವಾಮಿ ಅವರ ಹೆಸರು ಮಾತ್ರ ಕೇಳ್ತಾ ಇಲ್ಲ, ಈಗ ಅಲೋಕ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. 2 ಇನ್ಸ್ಪೆಕ್ಟರ್ಗಳು ಇದ್ರ 2 ಇನ್ಸ್ಪೆಕ್ಟರ್ಗಳನ್ನ ಬಿಟ್ಟಿದ್ರಂತೆ, ಅವರ ಅಡಿಯಲ್ಲಿ ಈ ಫೋನ್ ಕದ್ದಾಲಿಕೆ ಆಗ್ತಾ ಇತ್ತು ಅನ್ನೋ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ. ನೋಡೋಣ ಫೋನ್ ಕದ್ದಾಲಿಕೆ ಯಾವ ವಿಚಾರ, ಈ ವಿಚಾರ ಎಷ್ಟರ ಮಟ್ಟಿಗೆ ಸದ್ದು ಮಾಡಬಹುದು, ಏನೆಲ್ಲ ಬೆಳವಣಿಗೆಗಳು ರಾಜಕೀಯದಲ್ಲಿ ಆಗ್ಬಹುದು, ಇದಕ್ಕೆ ಕುಮಾರಸ್ವಾಮಿ ಅವರು ಏನ್ ರಿಯಾಕ್ಟ್ ಮಾಡ್ತಾರೆ, ಅಲೋಕ್ ಕುಮಾರ್ ಅವರು ಏನ್ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ.